ನಮಸ್ಕಾರ. ನವರಾತ್ರಿಯ ಶುಭಾಶಯಗಳು. ಭಾರತದಾದ್ಯಂತ ಸನಾತನ ಧರ್ಮದ ಸಂಪ್ರದಾಯ ಬಹಳ ಅದ್ಧೂರಿಯಿಂದ ನಡೆದಿದೆ. ಹಾಗಾಗಿ 49 ಸಿವಿಲೈಸೇಷನ್ನಲ್ಲಿ ಏಕಮೇವ ಸಿವಿಲೈಸೇಷನ್ ಉಳಿದಿರುವುದು. ಬೇರೆಯವರದ್ದೆಲ್ಲ ಹಿಸ್ಟರಿ ಸೋಲ್ಡ್, ಕತ್ತಿಯಿಂದ ಗೆದ್ದು ದೇಶವನ್ನು ಆಳಿದ್ದು ಅದು ನಾಶವಾಗಿ ಹೋಗಿದೆ. ಯಾಕೆ? ಆ ಸಾಮ್ರಾಜ್ಯಗಳೇ ಇಲ್ಲ ಇವತ್ತು, ಬರೀ ಮಾನ್ಯುಮೆಂಟ್ಸ್ ಉಳ್ಕೊಂಡಿದೆ. ನಮ್ಮದು ಪೂಜೆಗಳಲ್ಲಿ ಉಳಿದಿದೆ. ಯಾಕೆ ಅಂತಂದರೆ, ಸೃಷ್ಟಿಯ ಮೂಲ ಸ್ವರೂಪವನ್ನು ದೇವರ ಮೂಲಕ, ದೈವಾನುಗ್ರಹದ ಮೂಲಕ ದೇವರನ್ನು ಇಟ್ಟುಕೊಂಡು ಮಾಡ್ತಾ ಹೋದರು. ಸೃಷ್ಟಿಯ ಮೂಲ ಸ್ವರೂಪ ಗೊತ್ತಾಯಿತು ಅವರಿಗೇನು, ಸೈನ್ಸ್ ಗೊತ್ತಾಯಿತು ಅದೆಲ್ಲ. ಅದರ ಹೇಳಿದ್ನಲ್ಲ ಹಿಂದೆಲ್ಲ ನಾನು, ಸೈನ್ಸಲ್ಲಿ ಏನಾಗುತ್ತೆ, ಸೂಪರ್ ಸೀಡ್ ಆಗ್ತಿರುತ್ತೆ. ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಸೂಪರ್ ಸೀಡ್ ಆಗ್ತಿರುತ್ತೆ. ಅದರ ಬದಲಾಗ್ತಿರೋದು ಮಿಥ್ಯ ಜಾದವ ಪ್ರಪಂಚದಲ್ಲಿ ಸೃಷ್ಟಿಯ ಮೂಲ ಸ್ವರೂಪ ಗೊತ್ತಾಗಲ್ಲ. ಇದರಲ್ಲಿ ವೈವಿಧ್ಯತೆ ಇದೆ. ನಮ್ಮ ಈ ನವರಾತ್ರಿ ಉತ್ಸವದಲ್ಲಿ ಬಂಗಾಳದಲ್ಲಿ ದೇವಾನು ದೇವತೆಗಳದ್ದು, ಡೆಲ್ಲಿಯಲ್ಲಿ ಶ್ರೀರಾಮನದು, ಸೌತ್ ಇಂಡಿಯಾದಲ್ಲಿ ದೇವದು ಕಂಚಿ ಮದುರೆ ಎಲ್ಲೆಲ್ಲ ಹೋಮಹವನಾದಿಗಳು ನಡ್ಕೊಂಡು ಬಂದಿವೆ. ಮೈಸೂರಿನಲ್ಲಿ ವೈಭವೋಪೇತವಾಗಿ ನವರಾತ್ರಿ ಉತ್ಸವ ಮೈಸೂರು ರಾಜಮನೆತನದವರಿಂದ ಈಗ ನಡೀತಾ ಇದೆ. ಅಲ್ಲಿಂದ ಬಂದಿದ್ದು, ವಿಜಯನಗರ ಸಾಮ್ರಾಜ್ಯದಿಂದ ಬಂದಿತ್ತು. ಈಗ ಮೊದಲ 6 ದಿವಸ ಏನು ಮಾಡ್ತಾರೆ ಇದರಲ್ಲಿ? ಮೊದಲ 6 ದಿವಸ ತೊಂದರೆ ತಪಸ್ಸು, ಒಂದು ರೀತಿ ಪೂಜೆ ಪುನಸ್ಕಾರಗಳು, ಹೋಮ ಹವನಾದಿಗಳು ನಡೆಯುತ್ತೆ. ಆಮೇಲೆ 7ನೇ ದಿವಸ ಸಪ್ತಮಿ ಸರಸ್ವತಿ ಪೂಜೆ, 8ನೇ ದಿವಸ ಜ್ಞಾನಪ್ರತೀಕವಾದ ಈ ಜ್ಞಾನದಿಂದ ದೃಢತೆ, ಸ್ಥಿರತೆ, ಸಮತೋಲನ, ಧೃತಿ ಇವನ್ನೆಲ್ಲ ಇಟ್ಟುಕೊಂಡು ಆಯುಧಗಳನ್ನು ಪೂಜೆ ಮಾಡ್ತಾರೆ. ಯಾಕೆ ಅಂತಂತಂದರೆ, ಚಂದ್ರನ ಗಾತ್ರ ಕೃಷ್ಣಪಕ್ಷದಲ್ಲಾಗಲಿ ಶುಕ್ಲಪಕ್ಷದಲ್ಲಾಗಲಿ ಒಂದೇ ಇರುತ್ತದೆ, ಅಷ್ಟಮಿ. ಹಾಗಾಗಿ ಅಷ್ಟಮಿ ಪೂಜೆ ಹಾಗೆ ನಡೆಯುತ್ತೆ. ಹಾಗಾಗಿ ಈ ಅಷ್ಟಮಿಗೆ ಜಗತ್ತಿನ ಸಮತ್ವವನ್ನು ಕೃಷ್ಣಾಷ್ಟಮಿ, ಕೃಷ್ಣ ಬೋಧಿಸಿದ್ದು ಅದೇ. ಏನು ಭಗವದ್ಗೀತೆಯಲ್ಲಿರ್ಬೋದು ಎಲ್ಲ ಕಡೆ, ಏನು ಸಮತೋಲನ ಕೃಷ್ಣನದು ಅಷ್ಟಮಿ. ಹಾಗಾಗಿ ಇನ್ನು ನವಮಿ, ದಶಮಿ, ಆಮೇಲೆ ವಿಜಯದಶಮಿ, ಅದನ್ನು ಆಯುಧ ಪೂಜೆಗಳೆಲ್ಲ ಇದು ಮಾಡಿ ಇದು ಮಾಡ್ತಾರೆ. ಒಟ್ಟಿನಲ್ಲಿ ಸನಾತನ ಧರ್ಮದ ಒಂದು ಭಾಷೆ ಒಂದು ನಿಗೂಢತೆಯಿಂದ ಕೂಡಿದೆ. ಹಾಗಾಗಿ ಕೆಲವರು ನಾವು ಪೂಜೆ ಮಾಡ್ತೀವಿ ನಿಮಗೆ ಯಂತ್ರ ತಂತ್ರ ಮಂತ್ರ ಇದು ಕೊಡ್ತೀವಿ ಆ ಥರದ್ದಲ್ಲ. ಪ್ರತಿಯೊಬ್ಬರು ಅವ್ರು ತಾವೇ ಪೂಜೆ ಮಾಡಬೇಕು, ತಾವು ಪೂಜೆ ಮಾಡಬೇಕದು. ಅದು ನಿಜವಾದ ಅರ್ಥ ಉಪಾಸನೆ. ಹಾಗಾಗಿ ದೇಶಾಭಾರಿ ಅಲ್ಲಿ ಏನಿದೆ ಅದೇ ಆ ಕಾಲದಲ್ಲಿ ಅದನ್ನು ನಾವು ಆಚರಣೆಯಲ್ಲಿ ತಿಳ್ಕೋಬೇಕು. ಈಗ ಹಲವಾರು ರೀತಿಗಳಲ್ಲಿದೆ ಇದು ಧರ್ಮ. ನಮ್ಮಲ್ಲಿ ಬೆನ್ನೆಲುಬಾಗಿದೆ. ನಮ್ಮಲ್ಲಿ ಈ ಬ್ರಿಟಿಷ್ ಸೈನ್ಯದಲ್ಲಿ ನಮ್ಮರಿದ್ದರು, ಅವರೆಲ್ಲ ಈ ಒಂಥರ ಯೋಧರುಗಳಿಗೆಲ್ಲ ಇಂಗ್ಲೀಷ್ ಸೈನ್ಯದಲ್ಲಿ ಭಾರತೀಯ ಯೋಧರು ಆಜ್ಞೆಗಳನ್ನು ಧಿಕ್ಕರಿಸಿ ದಂಗೆ ಹೇಳ್ತಾರೆ. ಯಾಕೆ? ಗುಲಾಮಗಿರಿಗಿಂತ ಹಿಂಸೆಯನ್ನು ಚೇಪಡ್ತೀನಿ ನಾನು ಗುಲಾಮಗಿರಿಗಿಂತ ಅಂತ ಗಾಂಧಿ ಹೇಳ್ತಾರೆ. ಅದನ್ನೇ ಐ ವಾಂಟ್ ಪೀಸ್ ನಾಟ್ ಅಟ್ ದಿ ಕಾಸ್ಟ್ ಆಫ್ ಮೈ ಆನರ್ ಅಂತ. ಅದನ್ನು ಕೆನಡಿನೂ ಅದು ಒಪ್ತಾರೆ. ಯಾಕೆ ಅಂತಂತಂದರೆ ಅದನ್ನು ಆ ಸ್ಥಿತಿ ಇಲ್ಲಿ ಹಾಗೆ ಕೈ. ಇನ್ನೊಂದೇನು ಅಂದರೆ ನಾನು ಸೋತು ಕೂತ್ಕೊಳ್ಳೋದಲ್ಲ, ಕೈಲಾಗದವನ ಹಿಂಸಾವ್ರತ ನಗೆಗಿಡು, ಮೂಕನ ಮೌನ ಆಯ್ತು ಹಾಗೆ, ಅವೆಲ್ಲ ಬಡತನದಲ್ಲಿ ಒಂಥರ ವೈರಾಗ್ಯ ಬಂದಾಗ ಆ ಥರದ್ದೆಲ್ಲ ಹೇಳಿಲ್ಲ ನಮ್ಮಲ್ಲಿ. ಯಾಕೆ ಎಲ್ಲವೂ ಇದ್ದುಕೊಂಡು ವೈರಾಗ್ಯವನ್ನು ಶಮದಮ ಎಲ್ಲವನ್ನು ಇಟ್ಟು ಗೆಲ್ಲಬೇಕು, ದೇಹವನ್ನು ಗೆಲ್ಲಬೇಕು, ದೇಶವನ್ನು ಗೆಲ್ಲಬೇಕು. ಹಾಗಾಗಿ ಈ ದುಷ್ಟಶಕ್ತಿಯನ್ನು ಧೂಳಿಪಟ ಮಾಡುವ ರಭಸದಿಂದ ಹೆಚ್ಚಿರೋ ಕವಿಗಳು ಇದು ಮಾಡಿದರು ಎಷ್ಟೋ ಜನ. ಅದನ್ನೇ ನಮ್ಮ ಇವರುವೇ ಸ್ವಾಮಿ ವಿವೇಕಾನಂದ ಹೇಳಿದರು, ವರ್ಷಿಪ್ ದ ಟೆರಿಬಲ್. ಅಂದರೆ ನವರಾತ್ರಿಯಲ್ಲಿ ನಾವು ಅದನ್ನು ನಾವು ಆ ಶೂರತ್ವವನ್ನು ಪೂಜೆ ಮಾಡಿ ನಾವು ನಮ್ಮನ್ನು ನಾವು ಗೆಲ್ಲುವ ಪ್ರತೀಕ ಅದು.
ನಮ್ಮನ್ನು ನಾವು ಗೆಲ್ಲುವ ಪ್ರತೀಕ ಅಂದರೆ ಅದೇ ನಾವಾಗ್ತೀವಿ ಅಂತ. ಈಗ ನವರಾತ್ರಿಯಲ್ಲಿ ದಿವಸಕ್ಕೂ ಒಂದೊಂದು ಈ ನವಾವರಣ ಕೃತಿಗಳನ್ನು ಹೇಳ್ತಾರೆ. ಆಮೇಲೆ ಸಪ್ತಶತಿ ಪಾರಾಯಣ, ಇದರಲ್ಲಿ 13 ಅಧ್ಯಾಯಗಳಿರುತ್ತೆ. ಪ್ರತಿ ದಿವಸ ಅಧ್ಯಾಯ ಪೂಜೆ ಇರುತ್ತೆ. ದಶಮಿ ತನಕ ಅದನ್ನು ಶೈಲ್ಯ ಪುತ್ರಿ ಅದು ಎಲ್ಲ ಹೇಳ್ತಾರಲ್ಲ, ತಮಗೆ ಗೊತ್ತಿದೆ ಅದು, ಅದನ್ನೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇದರಲ್ಲಿ ಆ ದೇವಾನ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಸಂಹಾರ ಇವರು ರಾಕ್ಷಸರು ಸಂಹಾರ ಆದಾಗ 4 ಅಧ್ಯಾಯದಲ್ಲಿ ಸಪ್ತಶತಿಯ ದುರ್ಗಾ ಸಪ್ತಶತಿಯ 4 ಅಧ್ಯಾಯದಲ್ಲಿ ಮತ್ತು 11 ಅಧ್ಯಾಯದಲ್ಲಿ ಪ್ರತಿ ಶುಕ್ರವಾರ ಮಂಗಳವಾರ ಭಾರತೀಯರಾದರೂ ಇದರಲ್ಲಿ ಒಂದು ಸೈನ್ಸ್ ಇದೆ ನಮ್ಮಲ್ಲಿ, ಒಂದು ಸೌಂಡ್ ರೆಸೊನೆನ್ಸ್ ಅನ್ನೋದೊಂದು ಇದು ಸೈನ್ಸ್ ಸೌಂಡ್ ರೆಸೊನೆನ್ಸ್. ಎರಡನೆಯದು ಕ್ವಾಂಟಮ್ ವೈಬ್ರೇಷನ್ಸ್ ಇದೆ. ಮೂರನೇದು ಪ್ಯಾರಾಸೈಕಾಲಜಿ ಇದೆ. ನಾಲ್ಕನೇದು ಮೆಟಾಫಿಸಿಕ್ಸ್ ಇದೆ. ಈ 4 ಲೆವೆಲ್ಸ್ನ ನಾನು ಸಾಕಷ್ಟು ಎಕ್ಸ್ಪ್ಲೇನ್ ಮಾಡೀನಿ ಬೇರೆ ಬೇರೆ ಕಡೆ. ಈ 4 ಕಂಪ್ರಹೆಂಡ್ ಮಾಡುವಂಥ ಮಂತ್ರಗಳಿದು. ಹಾಗಾಗಿ 4 ಅಧ್ಯಾಯ 11 ಅಧ್ಯಾಯ ಅಷ್ಟೊಂದು ನಾರು ನೀವು ಪ್ರಾರ್ಥನೆ ಮಾಡಿ, ಪ್ರತಿ ದಿವಸ ಮಾಡಿ. ಆಗಲಿಲ್ವಾ ಮಂಗಳವಾರ ಶುಕ್ರವಾರ ಮಾಡಿ. ಓ ಸಾಧ್ಯವಾದರೆ ಮಂಗಳವಾರ ಶುಕ್ರವಾರ ಪ್ರತಿ ವರ್ಷವೆಲ್ಲ ಒಂದು ಅದನ್ನು ಸಪ್ತಶತಿ ಪಾರಾಯಣ ಮಾಡಿ. ನವರಾತ್ರಿಲಿ ಅಂತೂ ಬಿಡಲೇಬೇಡಿ. ಓಂ ಏಕಾದಶ ಅಧ್ಯಾಯ 11 ಅಧ್ಯಾಯ ಒಂದು 5 ನಿಮಿಷ ಹಂಚ್ಕೋತೀನಿ ನಿಮ್ಮ ಹತ್ರ. ದಿವ್ಯಾಹತಾತತ್ರ ಮಹಾಸುರೇಂದ್ರಸ್ಯಪುರೋಗಮಸ್ತಾಂ ಕಾತ್ಯಾಯಿನಿ ತಿಷ್ಟವರಿಷ್ಠಲಾಭಾತ್ ವಿಶಾಖ ವಿಕಾಶವಾಕಾಬ್ಜ ವಿಕಾಸಿತಾಯ್ಚ ದೇವಿ ಪ್ರಸನ್ನಾರ್ಥ ಹರೇ ಪ್ರಸೀದ ಪ್ರಸೀದ ಮಾತಜ್ಜಗದೋದಿಗಳಸ್ಥ್ಯ ಪ್ರಸೀದ ವಿಶ್ವೇಶ್ವರಿ ಪಾಹಿ ವಿಶ್ವಂ ತಮೇಶ್ವರಿ ದೇವಿ ಚರಾಚರಸ್ಯ ಆಧಾರಭೂತ ಜಗದ ಸಮೇ ಪಾಮಹಿ ಸ್ವರೂಪೇಣ ತಾಸ್ತಿ ಆಪಂ ಸ್ವರೂಪಸ್ಥಿತಿ ಸ್ವರೂಪಸ್ಥಿತಿಯಾತ್ಯಾಗ್ಯದೇ ಕೃತಮರಂಗ ವೀದ್ಯೆ ತಂ ವೈಷ್ಣವೀ ಶಕ್ತಿಮನಂತ ವೀರ್ಯ ವಿಶ್ವಸ್ಯ ಬೀಜಂ ಪರಮಾಸಿ ಮಾಯಾ ಸಂಮೋಹಿತಂ ದೇವಿ ಸಮಸ್ತಮೇತತ್ ವೈ ಪ್ರಸನ್ನ ಭೂಮಿಮುಕ್ತಿ ಹೇತು ವಿದ್ಯಸಮಸ್ತಮೇ ವಿನ್ವೇದಸ್ತು ತ್ವಯ್ಯೈಕಯಾ ಪೂರ್ತಂಗಾತೆ ಸುಧಿಪ್ತಮ್ಯ ಪರಾಪರೋಕ್ತಿ ಸರ್ವಭೂತಯತಾ ದೇವಿ ಭುಕ್ತಿಮುಕ್ತಿ ಪ್ರದಾಯ ತಂ ಸದಾ ಸುನೇಕಾವಾಂ ಭವಂತ ಪರಮೋಕ್ತಯ ಸರ್ವಸ್ಯ ಬುದ್ಧಿರೂಪೇಣ ಜಲಸ್ಯ ಹೃದಯ ಸಂಸ್ಥಿತೆ ಸರ್ವಾವರ್ಗದೆ ದೇವಿ ನಾರಾಯಣಿ ನಮೋಸ್ತುತೆ ಕಾಲಾಕಾಷ್ಟಾದಿರೂಪೇಣ ಪರಿಮಾಣ ಪ್ರಮಾಯಣೆ ವಿಶ್ವಸ್ಯ ವರದೋಸಕ್ತಿ ನಾರಾಯಣಿ ನಮೋಸ್ತುತೆ ಸರ್ವಮಂಗಳ ಮಾಂಗಲ್ಯೇಶ್ವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರಂ ಗೌರಿ ನಾರಾಯಣಿ ನಮೋಸ್ತುತೆ ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿ ಮೂತೆ ಸನಾತನೆ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ ಶರಣಾಗತ ನೇನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಹಂಸಯುಕ್ತೆ ವಿಮಾನಸ್ಥೆ ಬ್ರಹ್ಮಣಿ ರೂಪಧಾರಣಿ ಕೌಶಂ ಭಕ್ಷರದೇ ದೇವಿ ನಾರಾಯಣಿ ನಮೋಸ್ತುತೆ ಋಷೂಲಚಂದ್ರ ಹಿದರೇ ಮಹಾವೃಷಮಾಯಿನಿ ಮಹೇಶ್ವರಿ ಸ್ವರೂಪೇಣ ನಾರಾಯಣಿ ನಮೋಸ್ತುತೆ ಮಯೂರಕುಕುಡಮೃತೆ ಮಹಾಶಕ್ತಿ ಧನೇ ಗಂವಾರೇರು ಸಂಸ್ಥಾನೆ ನಾರಾಯಣಿ ನಮೋಸ್ತುತೆ ಶಂಕ ಚಕ್ರಕದಾಶಾಂಗ ಗೃಹೀತ ಪರಮಾಗಿದೆ ವಸೈದ ವೈಷ್ಣವಿ ರೂಪೇ ನಾರಾಯಣ ಮೋಸ್ತುತೆ. ಹೀಗೆ ಬಹಳ ಇದರಲ್ಲಿ ಆ ವೈಬ್ರೇಷನಿಂದ ರೋಗಾನ ಶೇಷಾನ ಮಂದರಿಷ್ಟಾನ್ ದೃಷ್ಟಾಂತ ಕಾಮಾನ್ ಗಾಮ ಸಕಲಾದಿಷ್ಟಾನ್ ತುಮಾಶ್ರಿತಾನಾಂ ವಿಪನ್ನರಾಣಾಂ ತುಮಾಶ್ರಿತಾಂ ಹ್ಯಾಂ ಶ್ರಯತಾಂ ಪ್ರಯಾತಿ. ಇಲ್ಲಿ ಈ ಕೆಲವು ಮಂತ್ರಗಳು ಅದರ ಅದರಿಂದನೇ ಎಷ್ಟೋ ಬಾಧೆಗಳು ನಿವಾರಣೆ ಆಗುತ್ತೆ ಅನ್ನೋ ಆಗಿದೆ ಇದರಲ್ಲಿ. ಅಂದರೆ ವೈಬ್ರೇಷನ್ ಸೌಂಡ್ ರೆಸೊನೆನ್ಸ್ ಇದೆ. ಸರ್ವಬಾಧ ಪ್ರಶಂ ತ್ರೈಲೋಕ್ಯಜ್ಞಾಗ್ನೇಶ್ವರಿ ಸರ್ವಿಮೇತ ಸದ್ವೈರಿ ವಿನಾಶಿನ. ಏನಾಗುತ್ತೆ ಆ ಮಂತ್ರಗಳು ಆ ಸೌಂಡ್ ರೆಸೊನೆನ್ಸಿಂದ ಬಂಡೆಗಳೇ ಮೇಲೆ ಇಳುತ್ತೆ. ಸೌಂಡ್ ರೆಸೊನೆನ್ಸ್ ಅದನ್ನು ಲ್ಯಾವಿಟೇಷನ್ ಅಂತೀವಿ. ಹೀಗೆ ಅವನಿಗೆ ಆ ಒಂದು ಅವನ ಪ್ರೊಡ್ಯೂಸ್ ಆಗುತ್ತೆ. ಅವನಿಗೆ ಅವನು ಕಂಡ್ರೆ ಅವನಿಗೆ ಅವನು ಈಗ ಜೋರಾಗಿರೋ ಹಿಟೆಸ್ಟ್ ಆಫ್ ದ ಸರ್ವೈವಲ್ ಅವನು ಅದಕ್ಕೆ ತಂಟಿಗೆ ಈ ಸಿಂಹ ತಂಟಿಗೆ ಯಾರೂ ಹೋಗಲ್ಲ, ಆನೇ ನೂದ್ಗಳ ಹೋಗ್ತಿರುತ್ತೆ. ಹಾಗೆ ಅವನು ಕಂಡ್ರೆ ಜಗತ್ತಿನಲ್ಲಿ ಅವನು ತೊಂದರೆ ಮಾಡೋಕ್ಕೆ ಯಾರೂ ಬರೋದಿಲ್ಲ, ಮೋಸ ಮಾಡೋಕ್ಕೆ ಅನ್ಯಾಯ ಮಾಡೋಕ್ಕೆ. ಯಾಕೆ? ಬಿಕಾಸ್ ಹೀ ಈಸ್ ರೇಡಿಯೇಟಿಂಗ್ ದಿ ಎನರ್ಜಿ. ಅದು ಆ ಸ್ಥಿತಿ ಇರುತ್ತೆ ಅವನಿಗೆ. ಇಲ್ದಿದ್ರೆ ಏನಾಗುತ್ತೆ, ಅವನು ಎಷ್ಟೇ ದುಡ್ಡಿರಲಿ, ಅವನು ಎಷ್ಟೇ ಬದ್ದದ್ದು ಇದಿರಲಿ, ದೇಹದಾಡಿ ಇರಲಿ, ಮನೋದಾಡಿ ಇರಲಿ, ಅವನ ವೀಕನ್ ಮಾಡಿ ಮೋಸ ಮಾಡ್ತಾರೆ, ಮೋಸ ಆಗ್ತಾರೆ. ಎಷ್ಟು ನೀವು ಇದು ಅಬ್ಸರ್ವ್ ಮಾಡಿ ಪ್ರಪಂಚದಲ್ಲಿ ಎಷ್ಟು ಜನ ಮೋಸ ಆಗ್ತಾರೆ. ಹೀಗೆಲ್ಲ ಆಗುತ್ತೆ ಅಂದರೆ ನಮ್ಮಲ್ಲಿ ಒಂದು ಡಿವೈನ್ ಔರ ಅದು ಅದೆಲ್ಲ ಬೇಕಾದಷ್ಟು ಇದೆ. ಈ ಸೌಂಡ್ ರೆಸೊನೆನ್ಸು ಮೆಟಾಫಿಸಿಕ್ಸು ಪ್ಯಾರಾಸೈಕಾಲಜಿ ಮೆಟಾಫಿಸಿಕ್ಸ್ ಎಲ್ಲ ಬರುತ್ತೆ.
ಅದರಲ್ಲಿ ಅವನ ತಂಟಿಗೆ ಯಾರೂ ಹೋಗೋದಿಲ್ಲ, ಬಿಕಾಸ್ ಹೀ ರೇಡಿಯೇಟಿಂಗ್ ಪಾಸಿಟಿವ್ ಎನರ್ಜಿ. ಇದರಲ್ಲಿ ಇಷ್ಟೊಂದು ಸೈನ್ಸ್ ಇರೋದರಿಂದ, ವೈಜ್ಞಾನಿಕವಾಗಿರೋದರಿಂದ ಈ ವೈಬ್ರೇಷನ್ನು ಇಟ್ ಸೆಲ್ಫ್ ಪ್ರೊಟೆಕ್ಟ್ ಹಿಮ್. ಅದನ್ನು ಸೌಂಡ್ ರೆಸೋನೆನ್ಸ್, ಅದು ದೈವ ಸ್ಪಂದನ. ಇಲ್ದಿರೋ ಆಸುರಿ ಸ್ಪಂದನ, ಇಲ್ದಿರೋ ಡೆಮನ್ನು, ಇಲ್ದಿರೋ ಡೆವಿಲ್ ವೈಬ್ರೇಷನ್ಸ್ಗಳು ಜಾಸ್ತಿ ಆಗುತ್ತೆ ಮನುಷ್ಯನಿಗೆ. ಮೆಂಟಲ್ ಸೆರೆನಿಟಿ, ಮೆಂಟಲ್ ಪಾಯ್ಸೆ ಉಂಟಾಗಿ ಅವನನ್ನು ಆನಂದವಾಗಿರಬೇಕು ಅಂತಂತಂದರೆ ಜಪದಿಂದ ಅಜಪಕ್ಕೆ ಹೋಗ್ತಾನೆ ಮನಸ್ಸು. ರತ್ನಾಕರ ಬೇಡ ವಾಲ್ಮೀಕಿ ಆದ ಮನಸ್ಸು ತರಾಯಿತೆ ಐತಿ ಮಂತ್ರ. ದೀರ್ಘವಾದ ಮಂತ್ರಗಳನ್ನು ಹೇಳಿದ್ರೆ ಏನಾಗುತ್ತೆ, ಈ ಥರದ ದೀರ್ಘವಾದ ಮಂತ್ರಗಳನ್ನು ಹೇಳಿದ್ರೆ ಅವನ ಮನಸ್ಸಲ್ಲಿ ವೈಬ್ರೇಷನ್ ಇಲ್ಲದ ವೈಬ್ರೇಷನ್ಸ್, ನೆಗೆಟಿವ್ ವೈಬ್ರೇಷನ್ಸ್, ಪಾಸಿಟಿವ್ ವೈಬ್ರೇಷನ್ಸಲ್ಲಿ ಈಸ್ ರೆವೆಲಿಂಗ್ ದಿ ಸ್ಟೇಟ್ ಆಫ್ ಅಬ್ಸಲ್ಯೂಟ್ ರಿಯಾಲಿಟಿ. ಆನಂದ ಸ್ವರೂಪ, ಮನುಷ್ಯನ ಸ್ವರೂಪ ಆನಂದ, ಗುರಿ ಆನಂದ. ಆನಂದಂ ಬ್ರಹ್ಮೇ ದಿವ್ಯಜಾನಾತ್ ಆನಂದಂ ಕಲ್ಯಮಾನಿಭೂತ. ಆನಂದ ಮೋಕ್ಷ ಸ್ವರೂಪ, ಅದು ಆನಂದವನ್ನು ಅಂದಿರ್ತಾನೆ. ಆ ಮನಃ ತ್ರಾಯದೈತಿ ಮಂತ್ರ. ಈಶ್ವರಲಿಂಗದ ಮೇಲೆ ನೀರು ಹಾಕಿ, ಸೋಮಸೂತ್ರದ ನೀರು ಹಾಕಿ, ಓಂ ನಮೋ ಭಗವತೇ ರುದ್ರಾಯ ನಮಸ್ತೆ ರುದ್ರಮನ್ಯವದೇ ಅದು ಹೇಳ್ತಿದ್ರೆ ಏನಾಗುತ್ತೆ ಅಂದರೆ ಇವನು ನೆಗೆಟಿವ್ ವೈಬ್ರೇಷನ್ಸ್ ಎಲ್ಲ ಹೊರಟೋಗುತ್ತೆ. ಅದು ಸಾಕಷ್ಟು ಹೇಳ್ಕೊಂಬರ್ತಾ ಇದ್ದೀನಿ, ಅದನ್ನು ಕಂಟಿನ್ಯೂ ಮಾಡ್ತೀನಿ. ಅದನ್ನು ದೇವರೆಂದರೇನು ಅನ್ನೋದು ಚಿಂತನವನ್ನು ಈಗ ಪ್ರತಿ ಶುಕ್ರವಾರ ಮಂಗಳವಾರ 11ನೇ ಅಧ್ಯಾಯದನ್ನು ದೇವಾನೋ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಆ ಶಕ್ತಿಯನ್ನು ಕುರಿತು ಆ ಮಾತೆಯನ್ನು ಎಲ್ಲ ಶಕ್ತಿಗಳು ಆವಾಹನೆ ಮಾಡಿರ್ತಾರಲ್ಲ, ಆವಾಗ ಅದು ಅದು ಕಥೆಯೂ ನಿಮಗೆ ಗೊತ್ತಿರುತ್ತೆ. ಸುಮ್ಮನೆ ಒಂದು ಲೈನ್ ಹೇಳ್ತೀನಿ. ಈಶ್ವರ ತಪಸ್ಸಿಗೆ ಕೂತ, ಆವಾಗ ಇದಾಗಿರ್ತಲ್ಲ, ಅವನು ತಪಸ್ಸು ಕೂತಾಗ ಅವನು ಎಬ್ಬಿಸ್ಬೇಕು ಅಂತ ಮನ್ಮಥನ ಬಿಡ್ತಾರೆ. ಮನ್ಮಥ ಮೂರನೇ ಕಂಡು ಬಿಡ್ತಾನೆ, ಮನ್ಮಥ ಸುಟ್ಟು ಭಸ್ಮ ಆಗ್ತಾನೆ. ಅವಾಗ ಎಚ್ಚರ ಆಯಿತು, ಸೃಷ್ಟಿ ಮತ್ತೆ ಪ್ರಾರಂಭ ಸ್ಟಾರ್ಟ್ ಆಯಿತು. ಆಗ ದೇವತೆಗಳು ಆ ಒಂದು ಆ ಭಸ್ಮಕ್ಕೆ ಒಂದು ಶಕ್ತಿ ಕೊಡ್ತಾರೆ ಎಲ್ಲರೂ ಸೇರಿ, ಮನ್ಮಥ ಇಲ್ಲ ಅಂತ. ಆಗ ಮನ್ಮಥನ ಬದಲು ಆ ಒಂದು ಪಿಚ್ ಒಂದು ಮಾಡ್ತಾರೆ, ಅದಕ್ಕೆ ಎಲ್ಲರೂ ಸೇರಿ ಪವರ್ ಕೊಟ್ಬಿಡ್ತಾರೆ. ಅಂದರೆ ಅದಕ್ಕೆ ಪ್ರಿಮಾರ್ಡಿಯಲ್ ಪವರ್ ಇದು, ದೇವಿಯ ಅಪ್ರೂವಲ್ ಇಲ್ಲ, ಒಂಥರ ಆಜ್ಞೆ ಇಲ್ಲ. ಆವಾಗ ಏನಾಗುತ್ತೆ, ಅವನೊಳಗಿರೋ ಕಾಮ ಕ್ರೋಧ ಇತ್ತಲ್ಲ, ಎದ್ಬಿಡ್ತವನಿಗೆ ಭಂಡಾಸುರ ಅಂತ ಎದ್ಬಿಡ್ತಾನೆ. ಸೃಷ್ಟಿ ಅವನು ಅದರೊಳಗಿಂದ ಎದ್ಬಿಡ್ತಾನೆ. ಆ ಬೊಂಬೆಯಿಂದ ಭಂಡಾಸುರ ಉದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ ಸಂಪತ್ಕರಿ ಸಮಾರೂಢ ಇಂದು ಸೃಷ್ಟಿಯನ್ನೇ ಹಾಳು ಮಾಡಕ್ಷೆ ಮಾಡ್ತಾನೆ. ಆವಾಗ ಈ ಬ್ರಹ್ಮ ವಿಷ್ಣು ಮಹೇಶ್ವರರು, ಬ್ರಹ್ಮ ತಪ್ಪಿಸ್ಕೊಂಡ್ಬಿಡ್ತಾನೆ, ಈಶ್ವರ ತಪಸ್ಸಿಲಿರ್ತಾನೆ, ವಿಷ್ಣು ಸಿಕ್ಕಾಕ್ಕಳಲ್ಲ. ಆವಾಗ ಯಾರು ಈ ಶಕ್ತಿಗೆ, ಸರಸ್ವತಿ ಬ್ರಹ್ಮ ಲಕ್ಷ್ಮೀ ಸರಸ್ವತಿ ಪಾರ್ವತಿಗೆ ಎಲ್ಲರೂ ದೇವಾನು ದೇವತೆಗಳು ಶಕ್ತಿ ಕೊಡ್ತಾರೆ. ಆವಾಗ ಈ ನವರಾತ್ರಿಯ ಸಂದರ್ಭದಲ್ಲಿ ನವರಾತ್ರಿ ಅಸುದೇವಲ್ಲಿ ಯಾರು ಭಂಡಾಸುರ ಇದರಲ್ಲಿ ಬರುತ್ತೆ, ಯಾರು ಸಂಹಾರ ಆಗ್ತಾರೆ ಅಂತೆಲ್ಲ ಬರುತ್ತೆ. ಮಧುಕೈಟಬ ಹೀಗೆ ಬೇರೆ ಬೇರೆ ಸರಸ್ವತಿಯ ರೂಪದಲ್ಲಿ ಕೆಲವು, ಈ ಬೇರೆ ಬೇರೆ ಲಕ್ಷ್ಮೀ ಸ್ವರೂಪದಲ್ಲಿ ಬೇರೆ ಬೇರೆ, ಹೀಗೆ ಆ ದೇವಾನು ದೇವತೆಗಳು ಪವರ್ ಇರೋದರಿಂದ ಈ ಶಕ್ತಿ ಆ ಸೃಷ್ಟಿಯನ್ನು ಉಳಿಸ್ಲು ಅನ್ನೋದು ಪುರಾಣ ಕಥೆ. ಆದರೆ ಬಿಹೈಂಡ್ ದಿಸ್ ಒಂದು ಅಗಾಧವಾದ ಒಂದು ಶಕ್ತಿಯ ಚೈತನ್ಯವಿದೆ, ಮಂತ್ರ ಇದೆ, ಉಪಾಸನೆ ಇದೆ. ಅದನ್ನು ಹಿಡಿದು ಸಾಕಾರೆ ದೇಶಕ್ಕೆ ಪ್ರತಿಯೊಬ್ಬರ ದೇಹದ ಮೇಲೆ ಇವೆಲ್ಲ ಆ್ಯಕ್ಟ್ ಮಾಡಿ, ಯು ವಿಲ್ ಸರ್ಟನ್ಲಿ ನ ವಿಲ್ ಗೆಟ್ ರಿಡ್ ಆಫ್ ಆಲ್ ಪ್ರಾಬ್ಲಮ್ಸ್, ಹೆಲ್ತು ವೆಲ್ತು ಪ್ರಾಸ್ಪರಿಟಿ ಎಲ್ಲ ಉಂಟಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ನಾವು ಇದನ್ನು ಮಾಡೋಣ. ನವರಾತ್ರಿಗಳಂತೂ ತಪ್ಪದಲೆ ಈ ಸಪ್ತಶತಿ ಪಾರಾಯಣವನ್ನು ಮಾಡಿ ನಮ್ಮನ್ನು ನಾವು ಉದ್ಧರಿಸಿಕೊಳ್ಳೋಣ. ಬೈ ಮೀನ್ಸ್ ಆಫ್ ದಿಸ್ ದೇಶ ಉದ್ಧಾರವಾಗುತ್ತದೆ. ಸರ್ವೇ ಜನ ಸುಖಿನೋ ಭವಂತು.